ವಿದ್ಯಾರ್ಥಿ ಮಟ್ಟ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ನಮ್ಮನೆಯಲ್ಲಿ ಕಸನೂ ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ. ಅಷ್ಟು ಕೆಟ್ಟದಾಗಿ ವಿದ್ಯಾರ್ಥಿ ಮಟ್ಟನ್ನ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ. ದೇವ ಐ ಥಿಂಕ್ ನಿದ್ರೆ ಮಾತ್ರ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ ಗಳನ್ನ ವಿಡಿಯೋಗಳನ್ನ ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ ಅಂದ್ರೆ ಯು ವಾಂಟ್ ಟು ಫ್ರೇಮ್ ಹರ್ ಆಸ್ ಎ ಪ್ರಾಸ್ಟಿಟ್ಯೂಟ್, ಅಂದ್ರೆ ಹಣಕ್ಕೆ ಬರುವ ದೇಹ ಸುಖ ಕೊಡುವ ಅಂತ ಹೆಣ್ಣಾಗಿ ಒಂದು ಫ್ರೇಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ. ನಮ್ಗೆ ಹಿಂಗೆ ಫೋನ್ಗಳು ಜಾಸ್ತಿ, ಹಾಗಾಗಿ ವೆಜಸ್ ಕಮೋಗೆ ಮೊದಲೇದಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಆ ನಿಟ್ಟಿನಲ್ಲಿ ದರ್ಶನ್ ಒಬ್ಬ ನಿರಪರಾಧಿ ಅಂತ ನನಗೆ ಅನ್ಸಿದ್ದಾನೆ, ಅಂದ್ರೆ ನಾನು ನನಗೆ ಗೊತ್ತಿಲ್ಲ, ಸಿ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆ ಥರ ರಿವೀಲ್ ಮಾಡ್ತಾ ಇದೆ, ಆಮೇಲೆ ಪೊಲೀಸರು ತನಿಖೆ ಮಾಡಿದ್ರು. ಅಂಡ್ ಆ ರಿಗಾರ್ಡ್ ಅಲ್ಲಿ ಇನ್ ದಾಟ್ ರಿಗಾರ್ಡ್ ಇಫ್ ಯು ಆರ್ ಸ್ಟಾರ್ಟಿಂಗ್ ವರ್ಕಿಂಗ್, ಅಂದ್ರೆ ನಾವೇನಾದ್ರೂ ವರ್ಕ್ ಮಾಡಿದ್ರೆ ಕಳೆದ 3 ತಿಂಗಳಿಂದ ಐ ಥಿಂಕ್ ಫ್ರಮ್ TV5 ರಮಾಕಾಂತ್ ಅವರು ಕೊಟ್ಟಂತ ಲೀಡು, ಐ ಟು ಥ್ಯಾಂಕ್ ರಮಾಕಾಂತ್. ಯಾಕಂದ್ರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾವು ಥಿಂಕ್ ಮಾಡ್ತಾ ಇರ್ಲಿಲ್ಲ. ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡ್ ಅನ್ನ ಕೊಟ್ಟರು. ಒಬ್ಬ MLA ಅಕ್ಕನ ಮಗ ವಿಡಿಯೋ ಮಾಡಿದಾನೆ, ವಿಡಿಯೋ ಹೊರಗಡೆ ಹೋಯ್ತು ಅಂತ ನಮ್ಗೆ ಆಶ್ಚರ್ಯ ಆಯ್ತು. ಪೊಲೀಸರು ಯಾಕೆ ಇದನ್ನ ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲು ಡೌಟ್ ಬಂದಿದೆ ಪೊಲೀಸರ ಮೇಲೆ. ಅಂಡ್ ವಿ ಸ್ಟಾರ್ಟೆಡ್ ವರ್ಕಿಂಗ್. ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡು, ಚಂದನ್ ಗೊತ್ತಿಲ್ಲದ್ರೆ ಚಂದನ್ ಏನ್ ಮಾಡ್ತದೆ ನೋಡಿಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂತ ನಮ್ಮ ಹುಡುಗರು ವಾಚ್ ಮಾಡ್ತಾ, ವಿ ವರ್ ಡೂಯಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್. ಯಾರಿಗೂ ಗೊತ್ತಿಲ್ಲ ಇದು, ಬಟ್ ವಿ ವರ್ ಡೂಯಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್. ಅಂಡ್ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಸಪೋರ್ಟ್ ಮಾಡಿದ್ದು ಚೆಲುವರ ಎಲ್ಲ ಅವನು ಕಾಂಟ್ರಾಕ್ಟರ್ ಚೆಲುವರಾಜು ನಮ್ಮ ಇನ್ವೆಸ್ಟಿಗೇಷನ್ಗೆ ಒಂದು ಪುಷ್ಟಿ ಕೊಟ್ಟ. ಏನಂತ ಹೇಳ್ದ ಅಂತಂದ್ರೆ, ಮುನಿ ಎಂಬ MLA ಮುನ್ರಾದ ನನ್ನ ಮತ್ತೆ ನನ್ನ ಹೆಂಡತಿನ ಕೂಡಾಕ್ಬಿಟ್ಟಿದ್ದ, ಕೂಡಾಕ್ದಾಗ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ನಮ್ಮ ಹುಡುಗನೇ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚೆಲುವರಾಜು ಪುಷ್ಟಿ ಕೊಟ್ಟ, ಪಾಸಿಬಲಿ ಸತ್ಯ ಹೇಳಿದಾನೆ ಅಂತ ನಮ್ಮ ನಂಬಿಕೆ. ನಮಗೆ ಸತ್ಯ ಯಾಕಂದ್ರೆ ಸಿ ನಾವು ಇರಲಿಲ್ಲ ರೂಮಲ್ಲಿ, ನಾವು ಇರಲಿಲ್ಲ, ಬಟ್ ಆತ ಸತ್ಯ ಹೇಳಿದಾನೆ ಅಂತ ನಂಬಿಕೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಕನ್ಫರ್ಮ್ ಯಾಕೆ ಅಂದರೆ ಮುನಿ ಛತ್ರಿ ಅವನಿಗೆ ಕಾನ್ಸ್ಪಿರಸಿ ಮಾಡೋದು ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ. ಆಮೇಲೆ ಯಾಕೆ ಈ ಮಾತಾಡ್ತೀನಿ ಅಂತಂದ್ರೆ, ನನ್ನ ಕ್ಲೈಂಟ್ ಒಬ್ಳಿದ್ಲು ಆಕಿಂದು ವಿದ್ಯಾ ಹಿರೇಮಠ್, ಆಕೆ ನನ್ನ ಕ್ಲೈಂಟು. 3 ವರ್ಷ ಮುಂಚೆ ನಾನೇ ಆಕೆ ಕೇಸನ್ನು ಫೈಲ್ ಮಾಡಿದ್ದು. ಅಲ್ಲಿ ನನಗೆ ಪೂರ್ತಿ ಗೊತ್ತು ಮುನಿ ಮತ್ತು ಆ್ಯಂಡ್ ಗ್ಯಾಂಗ್ ಏನು ಮಾಡೋದು ಅಂತ. ನಾನು ಯಾವುದೇ ಸಂಕೋಚವಿಲ್ಲದೆ ಮುನಿಯೊಬ್ಬ ಪಿಂಪ್ ಅಂತ ಹೇಳಿದ್ದೆ, ಹೆಣ್ಮಕ್ಳನ್ನ ಬಳಸ್ತಾನೆ, ಹೆಣ್ಮಕ್ಳ ಗ್ಯಾಂಗನ್ನು ಬಳಸ್ತಾನೆ, ಗಂಡಸರನ್ನ ಬಳಸ್ತಾನೆ ಅಂತ ನಾನು ನಿರ್ಭಯವಾಗಿ ಹೇಳಿದೆ. ಕಾರಣ ಯಾಕೆ ಅಂತಂದರೆ, ದ ಕೇಸ್ ಐ ಡೆಲ್ಟ್ ವಾಸ್ ಏನೋ ವಿದ್ಯಾ ಹಿರೇಮಠ್. ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದೆ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ನಮ್ಮನೆಯಲ್ಲಿ ಕಸನೂ ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ. ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠನ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ. ದೇವ ಐ ಥಿಂಕ್ ನಿದ್ರೆ ಮಾತ್ರೆ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನು ವಿಡಿಯೋಗಳನ್ನು ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ, ಅಂದರೆ ಯು ವಾಂಟ್ ಟು ಫ್ರೇಮ್ ಆರ್ ಆಸ್ ಎ ಪ್ರಾಸ್ಟಿಟ್ಯೂಟ್, ಅಂದರೆ ಹಣಕ್ಕೆ ಬರುವ ದೇಹ ಸುಖ ಕೊಡುವ ಅಂತ ಹೆಣ್ಣಾಗಿ ಒಂದು ಫ್ರೇಮ್ ಮಾಡಲಿಕ್ಕೆ ಟ್ರೈ ಮಾಡಿದ. ಸೊ ಹಾಗಾಗಿ ವಿದ್ಯಾ ಹಿರೇಮಠದ್ದು ಕೂಡ ಈ ಒಂದು ಕೇಸಲ್ಲಿ ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡಲಿಕ್ಕೆ ನಮಗೆ ಅಂದರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತು. ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್. ಆಮೇಲೆ ಇನ್ನೊಂದು ವಿಚಾರ, ನಮಗೆ ತುಂಬ ಡೌಟ್ ಇರೋದು ಎಲ್ಲಿ ಅಂತಂದರೆ, ಒಂದು ನಮ್ಮ ಐ ಥಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮಗೆ ತುಂಬ ಬೇಜಾರಿದೆ. ಎಲ್ಲ ಹೇಳ್ತಾರೆ ಮೆಸೇಜ್ ಕಳೆ ರೀ, ಮೆಸೇಜ್ ಕಳಿಸಿದ್ರೆ ಪೊಲೀಸರು ಇದ್ದಾರೆ, FIR ಆಗ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಶಿಕ್ಷೆ ಕೊಡೋಕ್ಕೆ ಜಡ್ಜ್ ಇದ್ದಾರೆ, ನಾವ್ಯಾರೀ ಕೊಲೆ ಮಾಡೋಕ್ಕೆ? ಅವನ ಅದಕ್ಕಿಂತ ಕೆಟ್ಟದ್ದು ಮಾಡೋರು ಯಾರು ಇಲ್ವಾ? ಪ್ರಜ್ವಲ್ ಇಲ್ವಾ? ಪ್ರಜ್ವಲ್ ಏನ್ ಮಾಡಿದ್ವಿ ಪ್ರಜ್ವಲ್ಗೆ? VIP ಗಾಡಿನಲ್ಲಿ ಸುತ್ತಾಡಿಸ್ತಾ ಇದ್ದೀವಿ, VIP ಸೆಕ್ಯೂರಿಟಿನಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಒಂದು ಮೆಸೇಜ್ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು, ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ, ಯಾರೇ ಮಾಡಿದ್ರು ಕೂಡ ಅದು ಮಹಾ ಅಪರಾಧ. ಕೊಲೆ ಅನ್ನೋದು ಒಬ್ರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ. ಯಾಕೆಂತಂದ್ರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ದು ಸಹ ಇಟ್ ವಾಸ್ ಎ ಗ್ರೇಟ್ ನಾನ್ ವೈಲೆನ್ಸ್ ಫೈಟ್, ಅಂದ್ರೆ ಅಹಿಂಸಾವಾದಿಂದ ಇಟ್ಕೊಂಡು ಫೈಟ್ ಮಾಡೋದ್ರಿಂದ. ನಾನು ಹೇಳೋದು ಅಂತಂದ್ರೆ, ಈ ರೇಣುಕಾ ಸ್ವಾಮಿ ಎಂಟ್ರಿ ಆದ್ನಲ್ಲ, ಆಗ ಮತ್ತೆ ದರ್ಶನ್ಗೆ ಬರೋ ಸಮಯ ಇದೆಯಲ್ಲ, ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಯಾಕೆಂತಂದ್ರೆ ಆ ದರ್ಶನ್ ಬರೋವರೆಗೂ ಬಿದ್ದಂತ ಪ್ರತಿಯೊಂದು ಏಟು ಡೆತ್ಗೆ ಹತ್ರ ತಗೊಂಡೋಗಿದೆ. ಸೊ ನಮ್ಮ ಕ್ವಾಂಟಮ್ ಏನು ಅಂತಂದ್ರೆ, ವಾಟ್ ಈಸ್ ಅ ಡೆತ್ ರೇಟ್ ಈಚ್ ಒದೆ, ಅಂದ್ರೆ ಬಿದ್ದಂತ ಪ್ರತಿಯೊಂದು ಒದೆ, ಕೊಟ್ಟಂತ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟು ಹತ್ರ ಕೊಂಡೋಗಿದೆ ಅಂತ. ಫೈನಲ್ ಡೆತ್ ಆಗಿದೆ, ದರ್ಶನ್ ಬಂದಾಗ ಆಯ್ತು ಅಥವಾ ದರ್ಶನ್ ಬಂದು ಹೋದ್ಮೇಲೆ ಆಯ್ತು, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್.
ದರ್ಶನ್ ಬರೋವರೆಗೂ ಬಿದ್ದಲ್ಲ, ಒದೆ ಬಿತ್ತಲ್ಲ. ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಬಂದಂಗೆ ನನ್ನ ಗೆಳತಿ ಯಾರಾದ್ರು ಕೆಟ್ಟ ಮೆಸೇಜ್ ಹಾಕಾರೆ ನನ್ನ ಗೆಳತಿ ಅನ್ನೋದು ಹೇಳಿದ್ರೆ ನ್ಯಾಚುರಲ್ ನಾನು ಹೇಳಕ್ಕೆ ಒಡೆದೇ ಹೊಡಿತೀನಿ. ಅದರಲ್ಲಿ ಅದು ಸ್ವಾಭಾವಿಕವಾದಂಥ ಏಟುಗಳು, ಏಟುಗಳಿಗೆ ಮನುಷ್ಯ ಸಾಯಲ್ಲ. ಹಿಂಸೆ ಕೊಟ್ಟಾಗ, ಚಿತ್ರ ಹಿಂಸೆ ಕೊಟ್ಟಾಗ, ಇಂಟೆನ್ಷನ್ಲಿ ಇವನನ್ನು ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗೋದು. ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡಬೇಕಾದ ಇಂಟೆನ್ಷನ್ ಇರಲಿಲ್ಲ. ಅಲ್ಲಿದ್ದಂಥ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪಿರಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ. ಆಮೇಲೆ ಮುನಿಗೆ ಯಾಕೆ ಇಷ್ಟೊಂದು ಕೋಪ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.